ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ ಮಂಗಳವಾರ ಐತಿ, ಇವತ್ತು ನಾವು ವಾರ ಹಿಡ್ದೀವಿ. ಹೀಗೆ ಅದು ಎಲ್ಲ ಪರಿಶೀಲ ಹೊಡ್ಕೊಂಡು ಕಸಾಲ ಹೊಡ್ಕೊಂಡು ಪೂಜೆ ಮಾಡಿದೆ ನೋಡ್ರಿ. ನಿನ್ನೆ ಬರ್ಡೇ ಮಾಡ್ದಂತ ತಂಗಿದು ಆಶಾದನ ಇಲ್ಲೇ ಇದಾರ, ಅವ್ರಿಗೆ ಹೋಗ್ತಾರೆ ನೋಡ್ರಿ ಊರಿಗೆ. ಮತ್ತು ನಂದು ಮಧ್ಯಾಹ್ನ ರೊಟ್ಟಿ ಐತಿ, ರೊಟ್ಟಿ ಹೋಗ್ಬೇಕು. ಬರೀ ನೋಡಿ ಪೂಜೆ ಮಾಡ್ಕೊಂಡು ಎಲ್ಲ ಇಷ್ಟು ಪೂಜೆ ಕಂಪ್ಲೀಟ್ ಆಯಿತು. ಇವತ್ತು ಮಂಗಳವಾರನೇ ಇತ್ತು, ಹಾಗೆ ಇವತ್ತು ನೋಡ್ರಿ ಇವತ್ತು ವಾರ ಹಿಡ್ದೇವು. ಇವತ್ತು ಮಂಗಳವಾರ್ಲಿಂದ ನೋಡಿ ದೇವ್ರು ರೆಡಿ ಕೊಟ್ಟು ಪೂಜೆ ಆಯ್ತು ಮಾಡೈತಿ ನೋಡ್ರಿ. ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೈತಿ. ಚಿನ್ನ ಸ್ಕೂಲಿಗೆ ಹೋಗ್ಯಾನ ಟಿಫನ್ ತೊಗೊಂಡು. ನಮ್ಮ ತಂಗಿ ಇದು ನಾಷ್ಟ ಮಾಡಿ ರೆಡಿ ಆತಾರ ಅವ್ರಿಗೆ ಹೋಗಕ್ಕ. ನೋಡ್ರಲ್ಲ ಅದೇ ಪುಟ್ಟ ಬರ್ಕೋ ಕೂತ. ಏನು ಬರತ್ತೆ ಅದೇ ಹಾಂ ಸ್ಟಾರ್ಟಿಂಗ್ ನೋಡ್ರಿ. ನಾಷ್ಟ ಆಯಿತು, ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ. ನಮ್ಮ ತಂಗಿನೂ ನಾಷ್ಟ ಮಾಡಿದ್ಲು, ನಾವು ನಾಷ್ಟ ಮಾಡ್ಕಿ ಮ್ಯಾ ಚಹಾ ಕುಡಿಯತ್ತೆ ನೋಡ್ರಿ. ಚಹಾ ಕುಡಿ ಬರ್ರಿ, ಚಹಾ ಕುಡಿದು ನೆಕ್ಸ್ಟ್ ನೋಡ್ರಿ ಆಕಿನ ಬಿಟ್ಟು ಬರಕ್ಕೆ ಹೋಗಿ ಈಗ ಇದಕ್ಕೆ ಬಸ್ ಸ್ಟ್ಯಾಂಡ್ನಾಗ. ಈಗ ನೋಡ್ರಿ ರೆಡಿ ಆದ್ವಿ ಹೋಗಕ್ಕ ನಮ್ಮ ತಂಗಿ ಬಿಟ್ಟು ಬರಕ್ಕೆ. ನಾಷ್ಟ ಚಹಾ ಎಲ್ಲ ಮುಗಿತು ನೋಡ್ರಿ. ನೋಡಿ ನಮ್ಮ ತಂಗಿನೂ ರೆಡಿ, ಈಗ ಬರ್ರಿ ಆಕಿನ ಹೋಗಿ ಬಸ್ ಸ್ಟ್ಯಾಂಡ್ ಬಿಟ್ಟು ಬರು. ಮತ್ತೆ ಸ್ವಲ್ಪ ಮಾರ್ಕೆಟ್ನಾಗ ಏನು ತಗೋತಾ ತೊಗೊಂಡು ಬಿಟ್ಟು ಬರ್ರಿ. ನೋಡ್ರಿ ಅದ್ಯ ಫುಲ್ ಆಟಾಡ್ಬೇಕು ಅಂತ ಅದ್ಯ ಏನು ಮಾಡತಿ ಹೇಳಿ ಹೋಗು ಮಾಡಿ. ಈಗ ನೋಡ್ರಿ ಹಂಟ್ವಿ ಮಾರ್ಕೆಟಿಗೆ. ಫಸ್ಟ್ ನೋಡ್ರಿ ಮಾರ್ಕೆಟಿಗೆ ಹೋಗೋದಿತ್ತು, ಸ್ವಲ್ಪ ಕೆಲಸ ಐತಕ್ಕೆ ಏನೋ ಅನ್ನ ತೊಗೋತಂದ. ಹಂಗಾಗಿ ಗಾಂಜಾಕಿ ಕರ್ಕೊಂಡು ಹೋಗ್ಕಿನ್ ಫಸ್ಟ್ ಕರ್ಕೊಂಡು ಹೋಗಿ ಅಲ್ಲಿಷ್ಟ ಅನ್ನ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಆಕಿನ ಹೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ ನೋಡ್ರಿ. ಬರ ಹೋಗೋಮ ಈಗ ಇವತ್ತು ನೋಡ್ರಿ ನಾ ಬರುವ ಹೊತ್ತಿಗೆ ಪೊಲೀಸ್ ಹಿಡ್ಬಿಟ್ಟಿದ್ರು. ನಾ ಯಾವಾಗೂ ಲೈಸೆನ್ಸ್ ಇಲ್ಲಾರ್ದಾಗೆ ಒಂದು ಸರ್ತಿನೂ ಹಿಡಿದಿಲ್ಲ ಅವರು. ಇವಾಗೆಲ್ಲ ಐತಿ, ಯಾಕೆ ಅಂಜಬೇಕು, ನಾ ಫುಲ್ ಹೆದರ್ಬಿಟ್ಟಿದ್ದೆ. ಆದರೂ ಹೆದರಲ್ಲ, ಬಟ್ ಎಲ್ಲ ಐತಿ ನನ್ನ ಹತ್ರ. ಆದರೂ ಒಂಥರ ಏನೋ ಪೊಲೀಸ್ ಅಂದ್ರೆ ಹೆದರಿಕೆ ನೋಡ್ರಿ. ಇವತ್ತು ಹಿಡ್ತಿದ್ರು, ಹಿಡಿದು ಲೈಸೆನ್ಸ್ ಕೇರು, ಲೈಸೆನ್ಸ್ ಐತಿ, ಲೈಸೆನ್ಸ್ ತೋರಿಸಿದ್ದೆ. ನೆಕ್ಸ್ಟ್ ಎಲ್ಲ ಕೇಳಾಕತ್ತಿದ್ರು, ಆಮೇಲೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಾಕ ಡಾಕ್ಯುಮೆಂಟ್ಸ್ ತೋರ್ಸಾಕತ್ತೆ. ಆಮೇಲೆ ಇನ್ಸೂರೆನ್ಸ್ ಅದು ಅವರು ತೋರಿಸೋದು ನೋಡ್ಕೇಶಿಂದ ಆಯ್ತಲ್ಲಮ್ಮ ಹೋಗೋಗಂದ್ರು. ಒಂಥರ ಫುಲ್ ಇದಾಯ್ತು ನೋಡ್ರಿ. ಪೊಲೀಸ್ ಅಂದ್ರೆ ಅವಾಗ ಮೊದಲೇ ಲೈಸೆನ್ಸ್ ಇಲ್ಲಾರಾಗೆ ಅನಿಸ್ತಿದ್ದೆ, ಇನ್ನು ಅಲ್ಲೇ ಪೊಲೀಸ್ ಇರ್ತಿದ್ರು ಇಲ್ಲ ಅನಿಸ್ತಿದ್ದೆ. ಬಟ್ ಇವಾಗ ನೋಡ್ರಿ ಲೈಸೆನ್ಸ್ ಐತಿ, ಎಲ್ಲ ಐತಿ, ಹಂಗಾಗಿ ಹೆದರಿಕೆ ಇಲ್ಲ. ಬಟ್ ಅವ್ರಿಗೆಲ್ಲ ತೋರಿಸಿದೆ ತೋರ್ಸೋಣ, ಒಂಥರ ಖುಷಿ ಅನಿಸ್ತು ನೋಡ್ರಿ. ಎಲ್ಲನೂ ಐತಿ, ಅವ್ರು ಏನು ಮಾಡೋಕ್ಕಾಗಲಿಲ್ಲಲ್ಲ ಅಂತಂದು ಅವ್ರು ಬಿಟ್ಟರು. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ರಿ ಮಾರ್ಕೆಟ್ ಒಳಗೆ ಹಣ್ಣು ತೊಗೊಳಕತ್ತೀವಿ. ನಮ್ಮ ತಂಗಿ ಸ್ವಲ್ಪ ಊರಿಗೆ ಹೋಗ್ಬೇಕು, ಹುಡುಗರಿಗೆ ಹಣ್ಣ ತೊಗೋತಂದು. ಅದಾಗ ನೆಕ್ಸ್ಟ್ ನೋಡ್ರಿ ಎಲ್ ಬಿ ಎಸ್ ಮಾರ್ಕೆಟ್ ಒಳಗೆ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಏನಾರ ತೊಗೊಂಡೋಗ್ಬೇಕಂತೇಳಿ ಒಳಗಿಲ್ಲಿ ಬೋವದೆಲ್ಲ ತೊಗೊಂಡ್ಬೇಕತ್ತೆ. ತೊಗೊಂಡ್ಲಕ್ಕಿ ತೊಗೊಂಡು ನೆಕ್ಸ್ಟ್ ನೋಡ್ರಿ ಬಸ್ ಸ್ಟ್ಯಾಂಡ್ ಕಡೆ ಹೊಂಟ್ವಿ. ಈಗ ಬರೇ ನನಗಾರ ಬರೀ ಅದೇ ನೆನಪು ಬರತ್ತೆ. ಆ್ಯಕ್ಚುಲಿ ನೋಡ್ರಿ ಲಾಸ್ಟ್ ಟೈಮ್ ನನಗೆ ಗಾಡಿ ಹಿಡಿದಿದ್ದಂದ್ರೆ ಇದ್ರಾಗ ನೋಡ್ರಿ ಕೊರೋನಾ ಟೈಮ್ ಒಳಗೆ ಹಿಡಿದಿದ್ರು. ಅವಾಗ ಎಲ್ಲಿ ಅಲೋ ಇರಲಿಲ್ಲಲ್ಲ, ಅವಾಗ ಹೋಗ್ತಿದ್ದೆ ನಾನು, ಪ್ರೆಗ್ನೆಂಟ್ ಇದ್ದೇನೆ. ಅವಾಗ ಹೋಗೋ ಹೊತ್ತಿಗೆ ನಮ್ಮ ಅಕ್ಕ ನಾನು ಹೊಂಟಿದ್ವಿ. ಅವಾಗ ನಂಗೆ ಲಾಸ್ಟ್ ಹಿಡಿದಿದ್ದೆ ಗಾಡಿ, ಅವಾಗ ಒಂದು 3-4 ಇಯರ್ಸ್ ಬ್ಯಾಕ. ಅವಾಗ ಹಿಡ್ದಾಗ ಏನೈತಿ, ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಯಾಕಂತೇಳಿ ಕೇಳಿ ಹಿಡ್ದಿದ್ರು. ಅವಾಗ ಹೆಲ್ಮೆಟ್ ಹಾಕ್ಕೊಳಕ್ಕೆ ಅವಾಗ ಡಿಕ್ಕಿ ಒಳಗಿತ್ತು, ಬಟ್ ಹಾಕ್ಕೊಳಕ್ಕೆ ಇದು ಆಗ್ತಿದ್ದಿಲ್ಲ ನೋಡ್ರಿ. ಹಂಗಾಗಿ ಹಾಕ್ಕೊಂಡಿದ್ದಿಲ್ಲ, ಬಟ್ ಅಲ್ಲೇ ಐತಿ ನನ್ನ. ಮತ್ತು ಹಂಗಿಂಗ್ ಮಾಡಿ ನಮ್ಮನ್ನ ಕಾಲ್ ಮಾಡೋದು ಬಿಟ್ಟರು. ಅದಾದ್ಮೇಲೆ ನೋಡ್ರಿ ಇವತ್ತೇ ಹಿಡ್ದಿದ್ದು. ಇವಾಗಂತೂ ಫುಲ್ ಒಂಥರ ಇದು ಇದು ನೋಡ್ರಿ, ಎಲ್ಲನೂ ಐತಿ, ಲೈಸೆನ್ಸ್ ಐತಿ, ಎಲ್ಲ ಐತಂತೆ. ಆ್ಯಕ್ಚುಲಿ ಪ್ರೆಗ್ನೆಂಟ್ ಇದ್ದಾಗೆ ಲೈಸೆನ್ಸ್ ಮಾಡಿಸಿದ್ದು, ಅವಾಗ ಮಾಡಿಸಿದ್ದು ನೋಡ್ರಿ. ಇಷ್ಟು ವರ್ಷ ಆಯ್ತು, ನಾ ಮಿನಿಮಮ್ ಅಂದರೂ ಒಂದು 8-10 ವರ್ಷ ಆಗಿರ್ಬೋದು ಗಾಡಿ ಹೊಡ್ಯಾಕತ್ತು. 3 ಗಾಡಿ ಚೇಂಜ್ ಮಾಡಿದೆ. ಫಸ್ಟ್ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ, ಫಸ್ಟ್ ನಾ ಪರ್ಫೆಕ್ಟ್ ಇದ್ದಿದ್ದಿಲ್ಲ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ 2 ಹೊಸವೇ ತೊಗೊಂಡಿದ್ದು. ಇದು ಮೊನ್ನೆ ರೀಸೆಂಟಾಗಿ 1 ಇಯರ್ ಆಯ್ತು ತೊಗೊಂಡು. ಹಂಗಾಗಿ ಇದೇ ಲೈಸೆನ್ಸ್, ಅವಾಗೇ ಮಾಡಿಸಿದ ಲೈಸೆನ್ಸ್ ಇತ್ತು. ಹಂಗಾಗಿ ಚಲೋ ಆಯ್ತು ನೋಡ್ರಿ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸಡನ್ ಆಗಿ ಬಿಟ್ಟರು, ಏನು ಪ್ರಾಬ್ಲಮ್ ಆಗಿದ್ದಿಲ್ಲ. ನಮ್ಮನ್ನ ಕಾಲ್ ಮಾಡಿ ಅವನು ಹೇಳಿ ಬಿಡಬೇಕಾಗಿತ್ತು, ಬಟ್ ಈಗೆಲ್ಲ ಆಯ್ತಲ್ಲ, ಹಂಗಾಗಿ ಏನು ಪ್ರಾಬ್ಲಮ್ ಆಗಿಲ್ಲ. ತೋರಿಸಿದೆ, ಸಡನ್ ಆಗಿ ಬಿಟ್ಟರು ನೋಡ್ರಿ. ಅದೇ ಒಂಥರ ಖುಷಿ ಅನಿಸ್ತು, ಏಜಿ ಆಗಿಲ್ಲ ನೋಡೋಣ ಬಿಟ್ಟಿಲ್ಲ ಅಂಥೇಳಿ. ಬರೀ ಬಸ್ ಸ್ಟ್ಯಾಂಡು ಬಂತು. ಈಗ ನಮ್ಮ ತಂಗಿನ ಬಸ್ಸಿಗೆ ಕುಂದಿಸಿದ, ಬಸ್ಸಿಗೆ ಕುಂದಿರಿಸಿ ನಾನು ಮತ್ತೆ ನೆಕ್ಸ್ಟ್ ಹೋಗ್ಬೇಕು ನೋಡ್ರಿ. ಯಾಕಂದ್ರೆ ಡ್ಯೂಟಿ ಟೈಮ್ ಆಲ್ರೆಡಿ ಆಗಿ ಬಂತು. ತಿರುಗಿ ಎಷ್ಟು 1 ಹೂರಿ ಆಗೈತೆ ನೋಡ್ರಿ. ಈಗ ಅಲ್ಲ ಮಾರ್ಕೆಟ್ನಾಗ ಸ್ವಲ್ಪ ಅನ್ನ ತೊಗೊಂಡ್ಲು, ಹಂಗಾಗಿ ಒಳಗದ ಹೋದಿವಲ್ಲ, ಹಂಗಾಗಿ ಲೇಟ್ ಆಯ್ತು ನೋಡ್ರಿ. ಈಗ ನೋಡ್ರಿ ನಮ್ಮ ತಂಗಿ ಬಿಟ್ಟು ಹೋಗೋ ಹೊತ್ತಿಗೆ ಇಲ್ಲೊಂದು ಹೊಸದಾಗಿ ಒಂದು ಇದು ಆಗಿತ್ತು ನೋಡ್ರಿ, ಕುರ್ತಾ ಶಾಪ. ಕುರ್ತಾ ಆಮೇಲೆ ಕಾಟನ್ ಸೆಟ್ ಅದೆಲ್ಲ ಈ ಭಾಳ ಕಮ್ಮಿ ರೇಟ್ ಒಳಗಿದ್ದು ನೋಡ್ರಿ. ಗಾಂಧಿ ಚೌಕ್ನಾಗೆ ಇಲ್ಲಿ ಮೀನಾಕ್ಷಿ ಚೌಕ್ ಹೋಗ್ತೀವಲ್ಲ ಆಸೆ ಆಯ್ತು ನೋಡ್ರಿ. ಇದು ನೋಡ್ರಿ ಜಸ್ಟ್ 300 ರುಪೀಸ್ ಫುಲ್ ಸೆಟ್ ಇದೆ ನೋಡ್ರಿ. ವೇಲಿಲ್ಲ, ಕಾಟನ್ದ ಟಾಪ್ ಆಮೇಲೆ ಪ್ಯಾಂಟ್ ಎರಡೂ ಅದಾವೆ ನೋಡ್ರಿ. ಕಾಟನ್ ಟಾಪ್ಸ ವಿತ್ ಪ್ಯಾಂಟ್ ಎರಡು ಕೂಡ ಬರೀ ಜಸ್ಟ್ 300 ರುಪೀಸ. ಚಲೋ ಅನ್ನಿಸ್ತು. ನಾನು ಒಂದೆರಡು ಡ್ರೆಸ್ ತೊಗೊಂಡು ನೋಡ್ರಿ ಇಲ್ಲಿ ಯಾರ ಕನ್ಸೋಕೆ. ಇದು ಹೊಸದಾಗ್ಯದ ತಂಗಡಿ, ಬಟ್ ನಾನು ಇವತ್ತೇ ಫಸ್ಟ್ ನೋಡಿದ್ದೆ. ನಾನು ಒಂದೆರಡು ಟಾಪ್ ಚಲೋ ಅನಿಸಿದ್ದು. ಫುಲ್ ಸೆಟ್ನು ಚಲೋ ಅದಾವೆ, ಕಾಟನ್ದು ಅದಾವೆ. 300 ರುಪೀಸ್ ಏನು ಬರ್ತೈತಿ ರೀ, ಜಸ್ಟ್ ಏನು ಬರೋಂಗಿಲ್ಲ. ಒಂದು ಟಾಪ್ ಬರ್ತೈತಿ ಇಲ್ಲಿ ಫುಲ್ ಸೆಟ್ ಐತಂದ್ರು. ಕಾಟನ್ದು ಇದು ಚಲೋ ಇದ್ದು, ಮತ್ತು ವೆರೈಟೀಸ್ ಆಫ್ ಇದು ಪ್ಯಾಂಟ್ಸ್ ಇದು ನೋಡ್ರಿ. ಪ್ಲಾಜೋ ಪ್ಯಾಂಟ್ ಅದೆಲ್ಲ ನಾನು ಒಂದೆರಡು ಪ್ಲಾಜೋ ಪ್ಯಾಂಟ್ ತೊಗೊಂಡೆ. ಟಾಪ್ಸು ಮಸ್ತ್ ಇದು ನೋಡ್ರಿ. ಪ್ಲಾಜೋ ಪ್ಯಾಂಟ್ ಜಸ್ಟ್ 150-180 ರುಪೀಸ್ ಇದು. ಟಾಪ್ಸ್ ಎಲ್ಲ 300-400 ಇದು.
ನೋಡ್ರಿ ನಮ್ ತಂಗಿನ ಬಸ್ ಸ್ಟ್ಯಾಂಡ್ ಕಳಿಸಿ ಆಕಿನ ಬಸ್ಸಿಗೆ ಕುಂದ್ರಿಸಿ ಬಂದಿ ನೋಡ್ರಿ. ಬಂದು ಬರೋ ಸ್ವಲ್ಪ ಸ್ಲಿಪ್ಪರ್ ತಗೊಳೋದು ಆಕಿನೂ ತಗೊಂಡು ನಾನು ತಗೊಂಡೆ. ಈ ಚಿನ್ನ ನೋಡ್ರಿ ಅವ್ರ ಮಾಮ ಹೊಸ ಬಂದಕ್ ತಗೊಂಡ ತಗೊಂಡ್ ಕೂತ್ಬಿಟ್ಟ ಬರೀ ಶೂಟ್ ಮಾಡ್ಕೊತ ನೋಡ್ಲಿ ಚಿನ್ನ ಬಂದಕ್ ತರ್ಸಿ ನೋಡ್ರಿ. ಏ ಬಾರಿಪ್ಪ ಮಾಮ ತಂದನ ಬಾರಿ ಐತ್ ನೋಡ್ ತೋರ್ಸು ನೋಡ್ರಿ. ಆರ್ಮಿ ಬಾ ಗನ್ ತಂದನ ಅವ್ರ ಮಾಮ ಅವ್ರಿಗೆ ಚಿನ್ನುಗ ಸೂಪರ್. ಸ್ಕೂಲಿಗೆ ಬಂದಿಪ್ಪಿ ಸ್ಕೂಲಾಗ ಏನ್ ಕೊಟ್ಟಿರಿ ಏನ್ ಹೇಳ್ಕೊಟ್ರಿ ಇವತ್ತು ಆಕ್ಟಿವಿಟೀಸ್ ಮಾಡ್ಸಿರ್ಲಿ ಇವತ್ತು ಮಮ್ಮ ನಿಮ್ಮ ಮೊದಲು ಬರೀ ನಾ ಈಗ ಎಷ್ಟು ಟೈಮ್ ನೋಡ್ತೀರಿ ಈಗ ಪೋನೆ ಎರಡು ಆಗೇ ಬಿಡ್ತು ನೆಕ್ಸ್ಟ್ ಟೈಮ್ ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ. ಟೈಮ್ ಆಯ್ತು ಬರೀ ಹೋಗು ಮತ್ತೆ ಎಷ್ಟು ತ್ರೀ ಎರಡು ಆಗಿ ಹತ್ತು ನಿಮಿಷ ಆಯ್ತು ನೋಡ್ರಿ. ನೆಕ್ಸ್ಟ್ ಅಲ್ಲಿ ಹೋಗೋಣ ಸಿಗ್ತೀನಿ. 7 hours later ಈ ನೋಡ್ರಿ ಜಸ್ಟ್ ಡ್ಯೂಟಿಯಿಂದ ಬಂದೆ. ಟೈಮ್ ನೋಡಿ 9:15 ಆಯ್ತು. ನಮ್ಮ ತಂಗಿಗೆ ಮತ್ತೆ ಆ ಕಡೆ ಊರಿಗೆ ಕಳಿಸಿ ಮನೆ ಬಂದ ಮ್ಯಾಗ ಆ ಕಡೆಯಿಂದ ಡ್ಯೂಟಿಗೆ ಹೋಗಿದ್ದೆ ನೋಡ್ರಿ. ಬರೀ ಫಸ್ಟ್ ಫ್ರೆಶಪ್ ಆಗೋಮ್ಯಾಗ ನಾಳೆ ಚಿನ್ನ ಸ್ಕೂಲ್ ಸೂಟಿ ಐತಿ ಹಂಗಾಗಿ ಫುಲ್ ಫ್ರೀ ನೋಡ್ರಮ್ಮ. ಅವನು ಫ್ರೀ ನಾವು ಫ್ರೀ ಯಾಕಂದ್ರೆ ಜಲ್ದಿ ಎದ್ದು ಕಳಿಸೋದು ನಮ್ಗೆ ಜವಾಬ್ದಾರಿ. ಅವ್ನು ಜಲ್ದಿ ಹೇಳ್ಬೇಕತ್ತಿ ಅವಂಗೆ ಜವಾಬ್ದಾರಿ ನೋಡ್ರಿ. ಬರೀ ಫಸ್ಟ್ ಫ್ರೆಶಪ್ ಆಗೋಮ್ ನೋಡ್ರಿ. ನಮ್ಮ ಚಿನ್ನ ಊಟ ಮಾಡತ್ತಾನ ದಿನ ತೋರಿಸ್ತೀನಿ ವಾಚ್ ಹೊಸ ಅತ್ತೆ ನೋಡ್ರಿ. ಚಪಾತಿ ಸಾಂಬಾರ್ ನೋಡ್ರಿ. ಅಪ್ಪಾಜಿ ಬಂದನ ಚಿನ್ನ ಹೊಸ ವಾಸ ಅನ್ನೋದು ತೋರ್ಸಕತ್ತ ನೋಡಮ್ಮ. ತನ್ ತಿರುಗಿ ಎಷ್ಟು ದಿನ ಒಂದು ವಾರ ಆಯ್ತು ಇನ್ನೂ ಹೊಸ ವಾಚ್ ಅವ್ನು ಊಟ ಮಾಡಿ ಪಟ್ಟ ಬಿಟ್ಟ ಪಪ್ಪ ಬರ್ತಾನೆ ಸದ್ ಚಿನ್ನು ಊಟ ಮಾಡಿ ಪಟ್ಟನೆ ಪಪ್ಪ ಬರತ್ತಾರ ಪಟ್ರಿ ಊಟ ಮಾಡಿ ಬರೀ ಹಿಂಗೆ ಊಟ ಮಾಡಿಸ್ತೀನಿ ಹಿಂಗೆ ಮೊದಲ ನೋಡ್ರಿ. ಒಂದು ಒಪ್ಪತ್ತಿತ್ತು ಹಂಗಾಗಿ ನಾ ಊಟ ಮಾಡಲಿಲ್ಲ. ಅವ್ರ ಪಪ್ಪ ಅದು ಊಟ ಮಾಡಿದ್ರು. ನಾನು ನೋಡ್ರಿ ಚಾ ಮಾಡ್ಕೊಳಕತ್ತೀನಿ ಸುಮ್ಮ ಸ್ವಲ್ಪ ಚಾ ಕುಡ್ದು ಮಾಡ್ಕೋಬೇಕಂತೇಳಿ ಈಗ ಚಾ ಕಟ್ಟಿನಿ. ಚಾ ಕುದಿಯಾಕತ್ತದೆ ಈಗ ಹೊರಗೆ ಅಪ್ಪ ಮಗ ಹಾಡ ಕೇಳ್ಕೋ ಕೂತಾರ ನೋಡ್ರಿ. ಚಿನ್ನನ ಫೇವ್ರೇಟ್ ಸಾಂಗ್ ಕೇಳ್ಕೋತ ಚಿನ್ನ ನಮ್ ಚಾ ರೆಡಿ ಆಯ್ತು. ಚಾ ಕುಡಿ ಮತ್ತೆ ಬಿಸಿ ಬಿಸಿ ಚಾ.